ಹೈ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ ಸ್ಥಾನದಲ್ಲಿ ಬೇಡ್ಗೆ ಅಪ್ಲಿಕೇಶನ್ ಹಾಕಿ ಎಲಿಜಿಬಿಲಿಟಿ ಲಿಸ್ಟ್ ಒನ್ ಇನ್ಸ್ಟಿಟ್ಯೂ ಪ್ರಕರಣ ಪ್ರಕಟ ಮಾಡೋದಲ್ಲ ಅದರಲ್ಲಿ ಹೆಸರು ಬಂದು ಅನ್ನು ಕೂಡ ಕಂಪ್ಲೀಟ್ ಮಾಡಿ ಇದೀಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕಾಲೇಜಿನ ಮೊದಲ ಸುತ್ತಿನ ಸೀಟು ಹಂಚಿಕೆ ಅಂತ ಏನಿದೆಲ್ಲ ಅಂದರೆ ಫಸ್ಟ್ ರೌಂಡದು ಸೀಟ್ ಅಲಾಟ್ಮೆಂಟ್ ಅದಕ್ಕೆ ವೇಟ್ ಮಾಡ್ತಾ ಇರುವಂಥದ್ದು ಸೊ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಮೊದಲ ಸುತ್ತಿನ ಸೀಟು ಹಂಚಿಕೆನ ಪ್ರಕಟ ಮಾಡ್ತೀವಿ ಅಂತಲೂ ಕೂಡ ಹೇಳಿದರೆ ಈಗೆಲ್ಲ ವಿದ್ಯಾರ್ಥಿಗಳಲ್ಲಿರುವಂಥ ಪ್ರಶ್ನೆ ಏನಂದರೆ ನಮಗೆ ಸೀಟ್ ಸಿಗುತ್ತಾ ಎಷ್ಟು ಪರ್ಸೆಂಟ್ ಇದ್ದರೆ ಸೀಟ್ ಸಿಗ್ಬೋದು ಸೊ ಯಾರಿಗೆಲ್ಲ ಡೌಟ್ಗಳಿ ಅಂದರೆ ಎಷ್ಟು ಪರ್ಸೆಂಟ್ ಇದ್ದರೆ ಸೀಟ್ ಸಿಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ ನಂತರದಲ್ಲಿ ಎಷ್ಟು ಸೀಟ್ಸ್ಗಳಿದ್ದಾವೆ ಗೌರ್ಮೆಂಟ್ದು ಎಷ್ಟು ಅಪ್ಲಿಕೇಶನ್ಸ್ಗಳು ಬಂದಿದ್ದಾವೆ ಸೊ ಅಪ್ಲಿಕೇಶನ್ ಆಗಿರ್ತಕ್ಕಂಥ ಎಲ್ಲರಿಗೂ ಸೀಟ್ ಸಿಗುತ್ತಾ ಇಲ್ವಾ ಇತರೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಕಡೆಯಿಂದ ನಮಗೆ ಬರ್ತಾಯಿತ್ತು ಅದರ ಕುರಿತು ಇವುಗಳಲ್ಲಿ ಮಾಹಿತಿನ ಕೊಡ್ತಾ ಇರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸುದ್ದಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗಲೇ ಮಾಹಿತಿನ ಪಡ್ಕೊತಾ ಇರ್ಬೋದು ಅಂತ ಹೇಳ್ತಾ ಐ ವಿಡ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ಲಿಗೆ ಇರುತ್ತೆ ಅವುಗಳ ಮುಖಾಂತರ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಜೊತೆಗೆ ಪಿ ಡಿ ಎಫ್ ಮುಖಾಂತರ ಏನು ಅಫಿಷಿಯಲ್ ನೋಟಿಫಿಕೇಶನ್ ಟೈಮ್ ಟೇಬಲ್ಸ್ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಒಂದು ಲಿಸ್ಟ್ಗಳನ್ನು ಪ್ರಕಟ ಮಾಡಿದಂಥ ಇಲಾಖೆ ಸಂದರ್ಭದಲ್ಲಿ ಬಿ ಎಡ್ದು ಎಲ್ಲ ಕೂಡ ಪಡ್ಕೊತಾ ಇರಬಹುದು ಟೆಲಿಗ್ರಾಮಲ್ಲಿ ಅಂತ ಹೇಳ್ತಾ ಹಾಗೆ ನಿಮ್ದೆರ ಪ್ರಶ್ನೆ ಡೌಟ್ ಇದ್ರೆ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ ಅದನ್ನು ಕೂಡ ನಿಮ್ದೆ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬೋದು ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸೊ ವಿಡಿಯೋಗೆ ಒಂದು ಲೈಕ್ನ ಮಾಡಿದ್ರೆ ಹೆಚ್ಚಿಗೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ವೀಡಿಯೋ ಈ ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ ಸೊ ವಿಡಿಯೋ ಲೈಕ್ ಅಥವಾ ಡಿಸ್ಲೈಕ್ ನಿಮಗೆ ಬಿಟ್ಟಿರುತ್ತೆ ಸೊ ಇದನ್ನು ಕೂಡ ವೀಕ್ಷಣೆ ಮಾಡಬಹುದು ನಾವು ಮಾಡ್ತಿರೋಂಥ ಕೆಲಸ ನಿಮ್ಗೆ ಆಗ್ತಿದ್ದು ಪ್ರೋತ್ಸಾಹ ಕೊಡಬೇಕು ಒಂದು ಕೊಡ್ಬೋದು ಕೊಡಬಹುದು ಅಂತ ಹೇಳ್ತಾ ಸೊ ಇದೀಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೇಡಿಗೆ ಅಪ್ಲಿಕೇಶನ್ ಹಾಕಿ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳು ಅನ್ಕೋತಿರೋದು ನಮಗೆ ಸೀಟ್ ಸಿಕ್ಕೇ ಬಿಡ್ತು ಅನ್ಕೊಂಬಿಟ್ಟಿದ್ದಾರ ಸೊ ಒಂದು ಸ್ಟೆಪ್ ಥರ ಅಷ್ಟೇ ಇದು ನಿಮಗೆ ಕಳೆದ ವರ್ಷಗಳಲ್ಲಿ ಯಾವ ಥರ ಇತ್ತು ಅಂದರೆ ವಿದ್ಯಾರ್ಥಿಗಳಿಗೆ ಸೊ ಆಗಿ ಚಿಕ್ಕದಾಗಿ ಹೇಳ್ತೇನೆ ಕಳೆದ ವರ್ಷದ್ದು ಸೊ ನೀವು ಅಪ್ಲಿಕೇಶನ್ ಆಗ್ತಿದ್ರಿ ನಿಮಗೆ ಅಲ್ಲಿ ಮೆರಿಟ್ ಲಿಸ್ಟ್ ಅಂತ ಪ್ರಕಟಣ ಮಾಡ್ತೀರೋ ಏನೋ ಎಲ್ಲ ಡಾಟಾನ ತಗೊಳಿದ್ರು ಮುಖಾಂತರ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ವೆರಿಫಿಕೇಶನ್ಗೆ ಹೋಗ್ತಾ ಇದ್ರಿ ಸೊ ವೆರಿಫಿಕೇಶನ್ಗೆ ಹೋದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅಂದರೆ ಮೆರಿಟ್ ಲಿಸ್ಟಲ್ಲಿ ನಿಮ್ಗೆ ಯಾವ್ಯಾವ ಕಾಲೇಜ್ ಏನು ಎತ್ತಂತೆ ಕೊಟ್ಟು ಬಿಟ್ಟಿರ್ತಿದ್ರು ವೆರಿಫಿಕೇಶನ್ಗೆ ಹೋಗ್ತಾ ಫಿಕೇಶನ್ ಹೋಗ್ಬಿಟ್ಟು ಅಮೌಂಟ್ ಎಲ್ಲ ಕಟ್ಟಿ ಅಲ್ಲೇ ಅಡ್ಮಿಷನ್ ನಂತರದಲ್ಲಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತಾ ಇದ್ದೀರಿ ಸೊ ಒಂದು ಪ್ರೊಸೆಸ್ ಈಗ ಏನು ಮಾಡಿದರೆ ಅಪ್ಲಿಕೇಶನ್ ಹಾಕ್ತಾರೆ ಅಪ್ಲಿಕೇಶನ್ ಹಾಕಿದ ಮೇಲೆ ಎಲ್ಲ ಡಾಕ್ಯುಮೆಂಟ್ ಡೀಟೇಲ್ಸ್ ಅನ್ನ ಡಾಟಾಗಳನ್ನ ಗಳನ್ನ ತಗೊಂಡು ನಿಮಗೆ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಪ್ರಕಟ ಮಾಡಿದ್ರೆ ಒನ್ ಇಷ್ಟು ಟು ಬೇ ಮೇಲೆ ಅಂದ್ರೆ ಒಂದು ಸೀಟ್ ಇದ್ರೆ ಇಬ್ರು ವಿದ್ಯಾರ್ಥಿಗಳನ್ನು ಪರಿಗಣಿಸ್ತೇವೆ ಅಂತ ಹೇಳಿದ್ರೆ ಸೊ ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳನ್ನು ತಗೊಂಡ್ರೆ ವೆರಿಫಿಕೇಶನ್ ಇನ್ನೊಂದು ಮತ್ತೊಂದು ಎಲ್ಲ ವೇಸ್ಟ್ ಆಗುತ್ತೆ ಯಾಕಂದ್ರೆ ಎಲ್ಲರಿಗೂ ಸೀಟ್ ಅಂತ ಆ ಒಂದು ರೀಸನ್ ಇಂದ ಈ ತರ ಮಾಡ್ಕೊಂಡಿದ್ರೆ ಒನ್ ಇಷ್ಟು ಟು ಅಂದ್ರೆ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸೀಟ್ಗೆ ಇಬ್ಬರು ವಿದ್ಯಾರ್ಥಿಗಳನ್ನು ಸ್ಪರ್ಧೆ ಮಾಡಿ ಬಿಟ್ಟಿರುವಂತದ್ದವರು ಸೊ ಈಗ ವಿದ್ಯಾರ್ಥಿಗಳಿಗೆ ಒಟ್ಟು ಗೌರ್ಮೆಂಟ್ ಸೀಟ್ ಎಷ್ಟಿದೆ ಇದು ಡೆಮ್ಗೆ ಬರ್ತನೋ ಡೌಟ್ ಸದ್ಯಕ್ಕೆ ಎಲ್ಲ ನಾವು ಏನೋ ಎಲ್ಲ ಒಂದು ಕಾಲೇಜ್ಗಳ ಒಂದು ಪಟ್ಟಿಯನ್ನ ಕೌಂಟ್ ಮಾಡಿರೋ ಪ್ರಕಾರ ಬಂದಿರತಕ್ಕಂಥ ಮಾಹಿತಿ ಏನಂದ್ರೆ ಹದಿನೇಳು ಸಾವಿರದಿಂದ ಹದಿನೇಳು ಸಾವಿರದ ಐನೂರ ತನಕ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ನ ಒಂದು ಕೋಟಾದ ಸೀಟ್ಗಳಿರುವಂಥದ್ದು ಎಡೆಡ್ ಕಾಲೇಜುಗಳು ಅನ್ಎಡಿಡ್ ಕಾಲೇಜುಗಳು ಮತ್ತು ಗೌರ್ಮೆಂಟ್ನ ಕಾಲೇಜುಗಳು ಎಲ್ಲ ಒಂದು ಸೇರಿ ಗೌರ್ಮೆಂಟ್ ಸೀಟ್ ಅಂತ ಏನು ಬರುತ್ತಲ್ಲ ವಿದ್ಯಾರ್ಥಿಗಳು ಅರ್ಜಿ ಹಾಕಿರೋದು ಹದಿನೇಳು ಸಾವಿರದಿಂದ ಹದಿನೇಳುವರೆ ಸಾವಿರದ ತನಕ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜಸ್ನ ಒಂದು ಪಟ್ಟಿಗಳಲ್ಲಿ ಲಿಸ್ಟ್ಗಳು ಬರ್ತಾ ಇರುವಂಥದ್ದು ಅಂದರೆ ವಿದ್ಯಾರ್ಥಿಗಳಿಗೆ ಹದಿನಾರೂವರೆ ಸಾವಿರದ ಎಂಡಿಂಗಿಂದ ಕೂಡ ಶುರುವಾಗ್ತದೆ ಒಟ್ಟಿನಲ್ಲಿ ಅಂದಾಜು ಕೆಲವೊಂದು ಆ್ಯಡ್ ಕೂಡ ಆಗಿರೋದಿಲ್ಲ ಒಟ್ಟಿನ ವಿದ್ಯಾರ್ಥಿಗಳಿಗೆ ಕಾಲೇಜುಗಳ್ಸ್ಗಳು ಇದ್ದಾವೆ ಸೊ ಹೀಗಾಗಿ ಹದಿನೇಳುವರೆ ಸಾವಿರದ ತನಕ ವಿದ್ಯಾರ್ಥಿಗಳಿಗೆ ಕಾಲೇಜಸ್ಗಳಿರುವಂಥದ್ದು ಹದಿನೇಳರಿಂದ ಹದಿನೇಳುವರೆ ಸಾವಿರ ಇದೀಗ ವಿದ್ಯಾರ್ಥಿಗಳಿಗೆ ಅಷ್ಟು ಸೀಟ್ ಇದೆ ಓಕೆ ಬಟ್ ಅಪ್ಲಿಕೇಶನ್ಸ್ಗಳು ಎಷ್ಟು ಬಂದಿದೆ ಗೌರ್ಮೆಂಟ್ ಸೀಟಂತೂ ಹದಿನೇಳು ಸಾವಿರ ಸುಮಾರಿದೆ ಬಟ್ ಇವಾಗ ಅಪ್ಲಿಕೇಶನ್ಸ್ಗಳು ಎಷ್ಟು ಬಂದಿದೆ ಅಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸ್ಥಾನದಲ್ಲಿ ಐವತ್ತೈದು ಸಾವಿರದ ಆಸುಪಾಸಿನಲ್ಲಿ ಬಿ ಎಡ್ಗೆ ಅರ್ಜಿಗಳು ಬಂದಿತ್ತು ಈ ಬಾರಿನೂ ಅಷ್ಟೇ ಐವತ್ತು ಸಾವಿರವನ್ನು ದಾಟಿರುವಂಥದ್ದು ಅಪ್ಲಿಕೇಶನ್ ಬಿ ಎಡ್ಗೆ ಹಾಕಿರೋ ಸಂಖ್ಯೆ ಸೊ ಐವತ್ತು ಸಾವಿರಕ್ಕೂ ಹೆಚ್ಚಿಗೆ ಬಿ ಎಡ್ಗೆ ಅರ್ಜಿಗಳು ಬಂದಿದ್ದಾವಲ್ಲ ಸೊ ಇದನ್ನು ವಿದ್ಯಾರ್ಥಿಗಳಿಗೆ ಇಷ್ಟು ಟೂ ಪ್ರಕಾರ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ಗೆ ಕರೆಸರು ಯಾಕಂದರೆ ಅಷ್ಟು ವಿದ್ಯಾರ್ಥಿಗಳನ್ನು ಕರೆಸಿದ್ರೆ ಸೊ ಎಲ್ರಿಗಂತೂ ಸೀಟ್ ಸಿಗೋದಿಲ್ಲ ಬಟ್ ಇಷ್ಟು ಟು ಅಂದರೆ ಒಂದು ಸೀಟ್ಗೆ ಇಬ್ಬರನ್ನ ಸ್ಪರ್ಧೆಗೆ ಬೇಡೋಣ ಸೊ ಹಾಗಾಗಿ ವೆರಿಫಿಕೇಶನ್ ಕರೆಸೋಣ ಅಂತ ಕರೆಸಿದ್ರು ಒನ್ ಇಷ್ಟು ಟು ಪ್ರಕಾರ ಮೂವತ್ತ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ವೆರಿಫಿಕೇಷನ್ಗೆ ಅವರು ಕಾಲ್ ಮಾಡಿರುವಂಥದ್ದು ಅಂದರೆ ಆರ್ಟ್ಸ್ನಲ್ಲಿ ಹದಿನೆಂಟು ಸಾವಿರ ಅಂದರೆ ಆರ್ಟ್ಸಲ್ಲೇ ಕಾಮರ್ಸ್ ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ ಹದಿನೆಂಟು ಸಾವಿರ ಆಸುಪಾಸಿನಲ್ಲಿ ವಿದ್ಯಾರ್ಥಿಗಳಿದ್ರೆ ಕಾಮರ್ಸ್ನಲ್ಲಿ ಸಾರಿ ಸೈನ್ಸ್ನಲ್ಲಿ ಹದಿನಾರು ಸಾವಿರದ ಆಸುಪಾಸಿನಲ್ಲಿ ಹದಿನೈದು ಸಂಥಿಂಗ್ ವಿದ್ಯಾರ್ಥಿಗಳು ಹದಿನಾರು ಸಾವಿರನೇ ಅಂತ ಕೌಂಟಿಂಗ್ ತೊಗೊಂಡು ಹದಿನಾರು ಸಾವಿರ ಸೈನ್ಸಲ್ಲಾದರೆ ಆರ್ಟ್ಸ್ ಮತ್ತು ಕಾಮರ್ಸಿಂದ ಹದಿನೆಂಟು ಟೋಟಲ್ ಮೂವತ್ತು ನಾಲ್ಕು ಸಾವಿರ ವಿದ್ಯಾರ್ಥಿಗಳನ್ನು ವೆರಿಫಿಕೇಶನ್ಗೆ ಕರ್ಸಿದ್ರು ಸೊ ಈ ವೆರಿಫಿಕೇಶನ್ ಕರೆಸ್ದಂಥ ಎಲ್ಲ ವಿದ್ಯಾರ್ಥಿಗಳು ಸೀಟ್ ಸಿಗುತ್ತಾ ಇಲ್ಲ ವೆರಿಫಿಕೇಷನ್ ಅಟೆಂಡ್ ಆಗ್ತಾರೆ ಸೊ ಅದರಲ್ಲಿ ಡಾಕ್ಯುಮೆಂಟ್ಸ್ ಇರಲಿಲ್ಲ ಅಂತಲೂ ಕೆಲವು ವಿದ್ಯಾರ್ಥಿಗಳು ರಿಜೆಕ್ಟ್ ಆಗ್ತಾರೆ ಡಾಕ್ಯುಮೆಂಟ್ಸ್ ಆ ರೇಂಜಿಗೆ ಬೇಕು ಆ ಪ್ರೊಸೆಸ್ ಇನ್ನೊಂದು ಮತ್ತೊಂದು ಅಂತಲೇ ಕೆಲವರು ವೆರಿಫಿಕೇಷನ್ಗೆ ಹೋಗೋದಿಲ್ಲ ವೇ ಹೋಗಿನೂ ಕೂಡ ವಾಪಸ್ ಬಂದ್ರು ಹೇಳ್ತಾರೆ ಸೊ ಸೆಲೆಕ್ಟ್ ಆಗ್ದಿರೋರು ಈ ಥರ ಇತರೆ ರೀಸನ್ಸಿಂದ ವೆರಿಫಿಕೇಷನ್ ಇಂದ ಕೆಲವೊಂದು ವಿದ್ಯಾರ್ಥಿಗಳು ಔಟ್ ಆಗ್ತಾರೆ ಒಂದು ಅಂದಾಜು ಅದನ್ನು ಐದು ಸಾವಿರ ಅಂತ ತಗೊಂಡ್ರು ಕೂಡ ಸೊ ಮೂವತ್ನಾಲ್ಕು ಸಾವಿರದಲ್ಲಿ ಒಂದು ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ತೆಂಟು ಸಾವಿರ ವಿದ್ಯಾರ್ಥಿಗಳು ಕೊಂಡ್ರು ಕೂಡ ಹದಿನೇಳು ಸಾವಿರ ಅಂದರೆ ಸೊ ತುಂಬಾ ಕಷ್ಟ ಇರುವಂಥದ್ದು ಸೀಟ್ಗಳು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವೆರಿಫಿಕೇಷನ್ಗೆ ಹೋದಂಥ ಎಲ್ರಿಗೂ ಅಂತ ಸಿಗುತ್ತಾ ಇಲ್ಲ ಕನ್ಫರ್ಮ್ ಅಂತೂ ಇಲ್ಲ ಎಲ್ರಿಗೂ ಸೀಟ್ ಸಿಗುವಂಥದ್ದು ಬಟ್ ಇದೀಗ ಯಾರಿಗೆ ಸೇಫ್ ಯಾರು ಸೇಫ್ ಅಲ್ಲಿ ಇದ್ದಾರೆ ಯಾರು ಪರ್ಸೆಂಟೇಜ್ ಎಷ್ಟಿದ್ರೆ ಸೀಟ್ ಪಕ್ಕ ಇರುತ್ತೆ ಅವರಿಗೆ ಎಷ್ಟು ಯಾರಿಗೆ ಸ್ವಲ್ಪ ಡೌಟ್ ಇರುತ್ತೆ ಸೀಟ್ ಸಿಗೋದು ಸೊ ಇದ್ರ ಬಗ್ಗೆ ಮಾಹಿತಿನ ಕೊಡೋದರೆ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಕಳೆದ ವರ್ಷದ ಒಂದು ಅನಾಲಿಸಿಸ್ನ ಮಾಡಿರೋ ಪ್ರಕಾರ ಕೆಲವೊಂದು ಮಾಹಿತಿಗಳನ್ನು ಕೂಡ ತಗೊಂಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತ್ಮೂರನ ಒಂದು ಬೇಸ್ ಮತ್ತು ಈ ವರ್ಷದ ಒಂದು ಬೇಸ್ ಯಾವ ಥರ ಹೋಗ್ಬೋದು ಕಟ್ ಆಫ್ ಈ ವರ್ಷ ಕಳೆದ ವರ್ಷದಲ್ಲಿ ಏನೇನು ಕಾರಣಕ್ಕೆ ಕಟ್ ಆಫ್ ಜಾಸ್ತಿ ಹೋಗಿತ್ತು ಅಥವಾ ಬೇರೆ ಒಂದು ರೀಸನಿಂದ ಎಷ್ಟು ಪರ್ಸೆಂಟ್ ಇದ್ದರು ಸಿಕ್ಕಿತ್ತು ಏನು ಎತ್ತ ಏನು ಪ್ರಮೋಟ್ ಕೂಡ ಆಗಿರುವಂಥ ವಿದ್ಯಾರ್ಥಿಗಳು ಕೂಡ ಬಂದಿದ್ರು ಸೊ ಎಲ್ಲ ಒಂದು ರೆಫರೆನ್ಸ್ ಆಧಾರದ ಮೇಲೆ ಇಲ್ಲಿ ನಿಮಗೆ ಕೊಡ್ತಿರುವಂಥ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ನ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಮತ್ತು ಕಾಮರ್ಸ್ನ ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿದಲ್ಲ ಇವರಿಗೆ ಸೊ ಎಷ್ಟು ಪರ್ಸೆಂಟ್ ಇದ್ದರೆ ಇವರಿಗೆ ಬಿ ಎಡ್ ಸಿಟು ಪಕ್ಕ ಅಂತ ಹೇಳಿದ್ರೆ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಅಂದಾಜಿನ ಪ್ರಕಾರ ಈ ಒಂದು ವಿದ್ಯಾರ್ಥಿಗಳಿಗೆ ಎಪ್ಪತ್ತೆಂಟು ಪ್ಲಸ್ ಪರ್ಸೆಂಟೇಜ್ ಇದ್ದರೆ ಎಪ್ಪತ್ತೆಂಟಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಈ ಒಂದು ವಿದ್ಯಾರ್ಥಿಗಳಿಗಿದ್ದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ಎಪ್ಪತ್ತೆಂಟಕ್ಕಿಂತ ಪ್ಲಸ್ ಎಪ್ಪತ್ತೆಂಟರ ಮೇಲೆ ಇದ್ದರೆ ಎಪ್ಪತ್ತಾರು ಎಪ್ಪತ್ತೈದು ಎಪ್ಪತ್ತ ಏಳು ಇದ್ದರೆ ಸಿಕ್ಕಲ್ವಾ ಅಂತೇನಿಲ್ಲ ಸೊ ಸಿಕ್ಕಲ್ಲ ಅಂತೇನಿಲ್ಲ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಸಿಗುತ್ತೆ ಬಟ್ ಅಂದರೆ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅಲ್ಲಿ ಕಾಂಪಿಟೇಷನ್ ಯಾವ ಥರ ಇದೆ ಅಲ್ಲಿ ಎಷ್ಟು ಪರ್ಸೆಂಟ್ ಇರೋ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಮತ್ತೆ ನಿಮ್ಮೊಂದು ರಿಸರ್ವೇಶನ್ ಏನಿದೆ ಇವುಗಳು ಕೂಡ ಮ್ಯಾಟರ್ ಆಗುತ್ತೆ ಸೊ ಎಪ್ಪತ್ತೆಂಟರ ಮೇಲೆ ಇದ್ದರೆ ಎಲ್ರಿಗೂ ಸಿಗುತ್ತೆ ಅಂತ ಹೇಳಿದೀವಲ್ಲ ಅದರಲ್ಲೂ ಕೂಡ ಅಂತೂ ರಿಸರ್ವೇಷನ್ ಒಂದು ಪರ್ಸೆಂಟೇಜು ಕಾಲೇಜ್ ಕಾಂಪಿಟಿಷನ್ ಮ್ಯಾಟ್ರಾಗುತ್ತೆ ಬಟ್ ಎಪ್ಪತ್ತೆಂಟರ ಮೇಲಿದ್ರೆ ಒಂದು ಬೆಟರ್ ಪರ್ಸೆಂಟೇಜ್ ಆಗಿರೋದ್ರಿಂದ ನಿಮಗೆ ಅದು ಸೀಟ್ ಸಿಗುತ್ತೆ ಅಂತ ಮಾಹಿತಿಗಳು ಸುದ್ದಿಕ್ಕೆ ನಮಗೆ ಸಿಕ್ಕಿರುವಂಥ ಒಂದು ಅನಾಲಿಸಿಸ್ ಒಂದು ವರದಿಗಳ ಪ್ರಕಾರ ಅಲ್ಲಿರತಕ್ಕಂಥ ಒಂದು ಸುದ್ದಿ ಆಗಿದೆ ಎಪ್ಪತ್ತೆಂಟು ಪ್ಲಸ್ ಇದ್ದರೆ ಆರ್ಟ್ಸ್ ಸೈನ್ಸ್ ವಿದ್ಯಾರ್ಥಿ ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಬೆಟರ್ ಪರ್ಸೆಂಟೇಜ್ ಅನ್ನಬಹುದು ಈಗ ಸೈನ್ಸ್ ವಿದ್ಯಾರ್ಥಿಗಳಿಗೆ ಎಷ್ಟು ಪರ್ಸೆಂಟ್ ಇದ್ರೆ ಹಾಗಾದರೆ ಅವರಿಗೆ ಪಕ್ಕ ಸೀಟ್ ಇರುತ್ತೆ ಅಂತ ಮಾಹಿತಿನ ಕೊಡೋದರೆ ಸೈನ್ಸ್ಗೆ ಸಂಬಂಧಪಟ್ಟಂಥ ಈ ಒಂದು ವಿದ್ಯಾರ್ಥಿಗಳಿಗೆ ಸೊ ನಾವು ಕೊಡ್ತಿರೋ ಒಂದು ಅಂದಾಜು ಅಂದಾಜು ಮೇಲೆ ಆಗಿರುತ್ತೆ ಮತ್ತು ನಾವು ತಗೊಂಡಿರೋ ಮಾಹಿತಿಗಳ ಬೇಸ್ ಮೇಲೆ ಆಗಿರುತ್ತೆ ಇಷ್ಟು ಎಪ್ಪತ್ತೈದು ಎಂಟು ಇದೆ ಎಪ್ಪತ್ತೊಂಬತ್ತೈದು ಹಣ್ಣು ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು ನನ್ನ ಕೇಳುವಂಗೆಲ್ಲ ಹೇಳ್ತಾ ಓಕೆನಾ ಈಗ ಸೈನ್ಸ್ ವಿದ್ಯಾರ್ಥಿಗಳಿಗೆ ಎಷ್ಟು ಪರ್ಸೆಂಟ್ ಇದ್ದರೆ ಬೆಟರ್ ಸಿಗುತ್ತೆ ಅಂತ ಹೇಳಿದ್ರೆ ಎಪ್ಪತ್ತು ಪ್ಲಸ್ ಎಪ್ಪತ್ತಕ್ಕಿಂತ ಹೆಚ್ಚಿಗೆ ಇದ್ದರೆ ಸೈನ್ಸ್ ವಿದ್ಯಾರ್ಥಿಗಳು ಕಟ್ ಆಫೇ ಬೇರೆ ಥರ ಹೋಗುತ್ತೆ ಹಾಗಾಗಿ ಸೈನ್ಸ್ನವರಿಗೆ ಎಪ್ಪತ್ತು ಪ್ಲಸ್ ಇದ್ರೆ ನಿಮಗೆ ಅಂತೂ ಕನ್ಫರ್ಮ್ ಅಂತ ಹೇಳ್ಬೋದಾಗಿರುವಂಥದ್ದು ಎಪ್ಪತ್ತು ಪ್ಲಸ್ ಇದ್ದರೆ ಫಸ್ಟ್ ರೌಂಡಲ್ಲಿ ನೀವು ಆಯ್ಕೆ ಆಗೋ ಸಾಧ್ಯತೆ ಇರುತ್ತೆ ಇನ್ನೂ ಕಡಿಮೆ ಇದೆ ನಮ್ಮದು ಅರವತ್ತೈದ್ರ ಮೇಲಿದೆ ಸೊ ಅರವತ್ತೆಂಟು ಅರವತ್ತೇಳು ಸೊ ನಮಗೆ ಸಿಕ್ಕಲ್ಲ ನಿಮಗೆ ಸಿಕ್ಕಲ್ಲ ಅಂತ ಹೇಳೋ ಸಿಗುತ್ತೆ ಬಟ್ ನಿಮ್ಮ ಅಪ್ಲಿಕೇಶನ್ ಹಾಕಿರುವಂಥ ಕಾಲೇಜ್ಗಳ ಮೇಲೆ ಸೊ ನಿಮ್ಮ ರಿಸರ್ವೇಷನ್ ಮೇಲೆ ಆಗ್ತವೆ ಸೊ ಒಟ್ನಲ್ಲಿ ಸಿಗುತ್ತೆ ಬಟ್ ಮ್ಯಾಟರ್ ಆಗ್ತವೆ ಬಟ್ ನಿಮಗೆ ಕಾನ್ಫಿಡೆಂಟಾಗಿ ಸಿಗಬೇಕು ಅಂತ ಸೈನ್ಸ್ನವ್ರಿಗೆ ಎಪ್ಪತ್ತು ಪ್ಲಸ್ ಇದ್ರೆ ಪರ್ಸೆಂಟೇಜು ಸಿಗುತ್ತೆ ಆರಾಮಾಗಿ ಅಂತ ಹೇಳ್ಬೋದು ಇಲ್ಲ ಅಂದ್ರೂ ಕೂಡ ನಿಮಗೆ ರಿಸರ್ವೇಷನ್ ಏನೋ ಮತ್ತೊಂದು ಕಾಲೇಜ್ ಕಾಂಪಿಟೇಷನ್ ಇವೆಲ್ಲ ಮ್ಯಾಟ್ರಾಗಿ ಸಿಗ್ತವೆ ಸಿಕ್ಕಲ್ಲ ಅಂತ ಏನಿಲ್ಲ ಓಕೆನಾ ಈಗ ಒಟ್ನಲ್ಲಿ ವೆರಿಫಿಕೇಶನ್ ಆಗಿರುವಂಥ ಎಲ್ಲರಿಗೂ ಸೀಟ್ ಸಿಗುತ್ತಾ ಅದು ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ ವೆರಿಫಿಕೇಶನ್ಗೆ ಮೂವತ್ತು ಸಾವಿರ ಜನ ಮೂವತ್ತ್ನಾಲ್ಕು ಸಾವಿರ ಜನದಲ್ಲಿ ಮೂವತ್ತು ಸಾವಿರ ಜನ ಉಳ್ಕೊಂಡ್ರು ಕೂಡ ಹದಿನೇಳು ಸಾವಿರ ಸೀಟ್ ಇದೆ ಅಂದರೆ ಎಲ್ಲರಿಗೂ ಸೀಟ್ ಅಂತೂ ಸಿಗೋದಿಲ್ಲ ಇದನ್ನು ಕನ್ಫರ್ಮ್ ಬಟ್ ನೀವು ಒಂದು ಹೋಪ್ ಇಟ್ಕೋಬೋದು ಸಿಗುತ್ತೆ ಇನ್ನೊಂದು ಮತ್ತೊಂದು ಬಟ್ ಯಾವ ವಿದ್ಯಾರ್ಥಿ ಏನು ತಪ್ಪು ಮಾಡಿದೆ ಅಪ್ಲಿಕೇಶನ್ ಹಾಕಿರ್ತಾನೆ ಸೆವೆಂಟಿ ಸಿಕ್ಸ್ ಪ್ಲಸ್ ಪರ್ಸೆಂಟೇಜ್ ಇದೆ ಅವನಿಗೆ ಸೆವೆಂಟಿ ಫೈವ್ ಪ್ಲಸ್ಸು ಬಟ್ ಕಟ್ ಆಫ್ಗಿನ ಜಾಸ್ತಿ ಇನ್ನೊಂದು ಮತ್ತೊಂದು ಒಂದು ಒಂದು ಹೋಪ್ ಇಟ್ಕೋಬೋದು ಬಟ್ ಟ್ರೈ ಮಾಡಬೇಕಷ್ಟೇ ನಾಳೆ ಲಿಸ್ಟ್ ಬಂದಾಗಲೇ ಗೊತ್ತಾಗುತ್ತೆ ಆ ವಿದ್ಯಾರ್ಥಿಗಳು ಸೀಟ್ ಇರುತ್ತೆ ಇಲ್ಲ ಅಂತ ಅಂದ್ಬಿಟ್ಟು ಸದ್ಯಕ್ಕಿರುವಂಥ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸಾಕಷ್ಟು ಏನಕ್ಕಿರುವಂಥ ಡೌಟ್ಸ್ ನಾನು ಕ್ಲಿಯರ್ ಮಾಡ್ತಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟಾಗಿ ಲೈಕು ಅಥವಾ ಡಿಸ್ಲೈಕ್ ನೀವು ಮಾಡ್ಬೋದು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಒಂದು ಮಾಹಿತಿನ ತಪ್ಪಿಸ್ಬೋದು ಅಂತ ಹೇಳ್ತಾ ಬಿಡ ಮುಗಿಸ್ತಾ ಇದ್ದೀವಿ